ಸರ್, ಈಗಾಗಲೇ ನಮ್ಮ ಸಂಘಟನಾ ಪ್ರಕ್ರಿಯೆ ಇಡೀ ರಾಜ್ಯದಾದ್ಯಂತ ವೇಗವಾಗಿ ನಡೀತಾ ಇದೆ. ಈಗಾಗಲೇ ರಾಜ್ಯದ ಒಂದು ಪದಾಧಿಕಾರಿಗಳ ಪಟ್ಟಿ ಹೊರಗೆ ಬಂದ ಮೇಲೆ ನಿನ್ನೆ ಕೋರ್ ಕಮಿಟಿ ಮತ್ತೆ ರಾಜ್ಯದ ಹಿರಿಯರ ಒಂದು ಸಮಾಲೋಚನೆ ಸಭೆ ಕೂಡ ನಡೆದಿದೆ. ಸಮಾಲೋಚನೆಗಳ ಮುಖಾಂತರವೇ ಸಂಘಟನೆ ಕಟ್ಟಬೇಕು ಅಂತ ಹೇಳುವಂತ ತೀರ್ಮಾನವನ್ನು ಈ ಸಾರಿ ಮಾಡಿದ್ದೀವಿ. ಯಾವುದೇ ಮೇಲಿಂದ ಆದೇಶ ಮತ್ತೊಂದರ ಬದಲು ಗ್ರೌಂಡ್ ಇಂದ ಆ ಗ್ರೌಂಡ್ ರಿಯಾಲಿಟಿಗಳನ್ನ ತಿಳ್ಕೊಂಡು ನಾವು ಮಾಡಬೇಕು ಅಂತ ಹೇಳುವಂತ ಇದರ ಸುದೀರ್ಘ ಚರ್ಚೆ ಆದ ನಂತರ ಎಲ್ಲ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಮುಂದೆ ಆ ಜಿಲ್ಲೆಯ ಪ್ರಮುಖರು, ನಮ್ಮ ಶಾಸಕರು, ಲೋಕಸಭಾ ಸದಸ್ಯರು, MLC ಗಳು, ರಾಜ್ಯಸಭಾ ಸದಸ್ಯರು, ಇವರನ್ನೆಲ್ಲ ಕೇಳಿಕೊಂಡು ಅಲ್ಲಿ ಯಾವ ರೀತಿ ನಮ್ಮಲ್ಲಿರುವಂತ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಅಥವಾ ಆದಂತ ಹಿನ್ನೆಲೆಯನ್ನ ಮತ್ತೆ ಸರಿಪಡಿಸುವಂತ ಕೆಲಸ ಮಾಡಬಹುದು ಅಂತ ಹೇಳುವಂತ ದೃಷ್ಟಿಯಿಂದ ಮಾಡಬೇಕು ಅಂತ ಹೇಳಿ ನಮ್ಮ ಕೋರ್ ಕಮಿಟಿಯಲ್ಲಿ ಆದಂತ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತಿಂದ ಪ್ರಕ್ರಿಯೆ ಎಲ್ಲ ಕಡೆ ಚಾಲು ಆಗುತ್ತೆ. ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿದ್ರೆ ಉತ್ತರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳು ಪ್ಲಸ್ ಯಲಹಂಕ ಒಂದು ಸೇರಿ 12 ಮಂಡಲಗಳು ಇದರ ವ್ಯಾಪ್ತಿಯಲ್ಲಿ ಬರ್ತವೆ. ನಮ್ಮಲ್ಲಿ ಈಗ 6 ಜನ, 9 ವಿಧಾನಸಭಾ ಕ್ಷೇತ್ರದಲ್ಲಿ 6 ಜನ ನಮ್ಮ ವಿಧಾನಸಭಾ ಸದಸ್ಯರುಗಳಿದ್ದಾರೆ. ನಾನು ಒಬ್ಬ MP ಇದ್ದೇನೆ, ರಾಜ್ಯಸಭಾ MP ಲಹರ್ ಸಿಂಗ್ ಇದ್ದಾರೆ, ಸನ್ಮಾನ್ಯ ಗೋಪಾಲಯ್ಯರು, ಮೈರುತಿ ಬಸವರಾಜರು, ಅಶ್ವಥ್ ನಾರಾಯಣರು, ಸೋಮಶೇಖರರು ನಮ್ಮ ಮಂತ್ರಿಗಳು ಆದವರಿದ್ದಾರೆ. ಏನು ಒಂದು ಕ್ಷೇತ್ರವನ್ನು ನಾವು ಹಿಂದೆ ಕಲ್ಕೊಂಡಿದ್ದೇವೆ, ಮುನಿರಾಜರ ಕ್ಷೇತ್ರ, ಅದನ್ನು ಮತ್ತೆ ಪಡ್ಕೊಂಡಿದ್ದೇವೆ. ಏನು ನಮ್ಮದೇ ಸಣ್ಣ ಪುಟ್ಟ ಗೊಂದಲದಿಂದಾಗಿ ಹೆಬ್ಬಾಳ ಮತ್ತು ನಮ್ಮ ಬ್ಯಾಟರಾಯನಪುರವನ್ನು ನಾವು ಸ್ವಲ್ಪ ಅಂತರಗಳಲ್ಲಿ ಸೋಲುವಂತ ಒಂದು ಸಂದರ್ಭ ಬಂದಿತ್ತು. ಈಗ ಇದನ್ನೆಲ್ಲವನ್ನ ಸರಿದೂಗಿಸುವಂಥದ್ದು ಈ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮದು ಪೂರ್ತಿ ಪ್ರಮಾಣದ ಶಕ್ತಿಯ ಪ್ರಯೋಗ ಆಗಬೇಕು. ಪುಲ್ಕೇಶ್ ನಗರದಲ್ಲಿ ಅದೊಂದು ಒಂದು ರೀತಿಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಇರುವಂತಹ ಒಂದು ವಿಧಾನಸಭಾ ಕ್ಷೇತ್ರ, ಆದರೂ ಕೂಡ ಅಲ್ಲಿ ಈಗಿರುವಂತ ನಮ್ಮ ಮತವನ್ನ ಅದನ್ನು ದ್ವಿಗುಣಗೊಳಿಸಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳಬಲ್ಲಂತ ಒಬ್ಬ ಅಧ್ಯಕ್ಷನ ಆಯ್ಕೆ ಆಗ್ಬೇಕು. ಬಹುಮತದ ಆಯ್ಕೆ ಅಲ್ಲ, ನಾನು ಮತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಸಹಮತದ ಆಯ್ಕೆ. ಬಹುಮತದ ಆಯ್ಕೆಗೆ ನಮ್ಮ ಇಂಪಾರ್ಟೆನ್ಸ್ ಇಲ್ಲ. ಈ ಸಾರಿ ಇಡೀ ರಾಜ್ಯದಲ್ಲಿ ಸಹಮತದ ಆಯ್ಕೆ ಆಗುವಂತ ಆ ಜಿಲ್ಲಾಧ್ಯಕ್ಷರು ಇರ್ಬೋದು, ಜಿಲ್ಲಾ ಕಮಿಟಿಗಳಿರ್ಬೋದು, ಮತ್ತೊಂದು ಇರ್ಬೋದು, ಯಾರು ನಮ್ಮ ಮಾಜಿ ಮಂತ್ರಿಗಳಿದ್ದಾರೆ, ಯಾರು ನಮ್ಮ ಮಾಜಿ ಶಾಸಕರು ಇದ್ದಾರೆ, ಯಾರು ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ, ಯಾರು ಈಗ ಹಾಲಿ ನಮ್ಮ ಎಲ್ಲ MLA ಗಳು, MP ಗಳು, ಇವ್ರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಮಾಡುವಂತ ಒಂದು ಸಹಮತದ ಒಂದು ಹೊಸ ಪ್ರಯೋಗ ಇಡೀ ರಾಜ್ಯದಲ್ಲಿ ನಡೀತದೆ. ಇದು ಭಾರಿ ದೊಡ್ಡ ಫಲ ಕೊಡ್ತದೆ ಅಂತ ಹೇಳುವಂತ ವಿಶ್ವಾಸ ನಮಗೆ. ಆ ದೃಷ್ಟಿಯಲ್ಲಿ ನಮ್ಮ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.